ನಮಸ್ಕಾರ ಎಲ್ರಿಗೂ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನೀವು ಇನ್ನೂ ಕೂಡ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಇದು ಕಡುಬು ಮತ್ತು ಬೂತಾಯಿ ಮೀನು ಸಾರು, ಮತ್ತು ಇದು ಸಿಗಡಿ ಸುಕ್ಕ ಅಂದರೆ ಫ್ರಾನ್ಸ್ ಸುಕ್ಕ ಮಾಡಿರೋದು. ಇದು ನಮ್ಮ ಬ್ರೇಕ್ಫಾಸ್ಟ್ ಬೆಳಿಗ್ಗೆದು. ಆ್ಯಂಡ್ ಇಲ್ಲಿ ಕೂತ್ಕೊಳ್ಳೋದಿಲ್ಲ, ಇಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಕೂತ್ಕೊಳ್ಳೋದಕ್ಕೆ. ನಾವು ಮನೆಗೆ ಬಂದರೆ ಎಲ್ಲ ಇಲ್ಲಿ ಕೂತ್ಕೊಳ್ಳೋದಿಲ್ಲ, ಸಿಟ್ಔಟಲ್ಲೇ ಹೋಗಿರ್ಬೋದು. ದೊಡ್ಡ ದೊಡ್ಡ ಸಿಗಡಿ ಸಿಕ್ಕಿದೆ. ಬೆಳಿಗ್ಗೆನೆ ಮಳೆ ಶುರುವಾಗಿದೆ, ಇದು ಜೋರಾಗಿ ಜೋರಿಲ್ಲ, ಹನಿ ಹನಿ ಮಳೆ ಬರ್ತಾ ಇದೆ. ಇದು ಬಂದ್ಬಿಟ್ಟು ನಮ್ಮಮ್ಮನ ಆಸ್ತಿ ಹಾಗೆ. ಸೊ ಇವಾಗ ನಾನು ಕೆಲವು ಸ್ಟಿಚ್ ಮಾಡಬೇಕು. ಆ್ಯಂಡ್ ನನ್ನ ಅಮ್ಮ ನನಗೆ ಸ್ಟಿಚಿಂಗ್ ಎಲ್ಲ ಕಲಿಸ್ಕೊಟ್ಟಿದ್ದಾರೆ ಚಿಕ್ಕ ವಯಸ್ಸಲ್ಲಿ ಇರಬೇಕಿದ್ರೆ. ಸ್ಟಿಚಿಂಗ್ ಅಂದರೆ ಜಸ್ಟ್ ನನಗೆ ಏನಾದರೂ ಹರಿದಿದ್ರೆ ಅಥವಾ ಆಲ್ಟ್ರೇಷನ್ ಲೈಕ್ ಸ್ವಲ್ಪ ಟೈಟ್ ಮಾಡ್ಕೊಳ್ಳೋದು, ಲೂಸ್ ಮಾಡ್ಕೊಳ್ಳೋದು, ಇದೆಲ್ಲ ಸ್ವಲ್ಪ ಬರುತ್ತೆ. ಸ್ಟಿಚ್ ಬೇಸಿಕ್ ಸ್ಟಿಚ್ ಬರುತ್ತೆ. ಸೊ ಅದಕ್ಕೆ ಅದನ್ನು ಮಾಡೋಕ್ಕೆ ಅಂತ ಇಲ್ಲಿ ಬಂದಿದ್ದೀನಿ. ಇಲ್ಲಿ ಕಾಲಿಡೋಕ್ಕಾಗೋದಿಲ್ಲ, ಫುಲ್ಲು ಉಳಿದೇ ಎಲ್ಲ ವಸ್ತುಗಳಿದೆ ಇದರಲ್ಲಿ. ಅಂದರೆ ಸ್ಟಿಚಿಂಗ್ ಥಿಂಗ್ಸ್ ಮೆಟೀರಿಯಲ್ ಎಲ್ಲ ಬೇಕಾಗುತ್ತಲ್ಲ, ಅದು ಇದು ಅಂತ ಎಲ್ಲ ಫುಲ್ ತುಂಬಿಟ್ಟಿದ್ದಾರೆ ಈ ರೂಮಲ್ಲಿ. ಅಮ್ಮನ ಹತ್ರ ಇವಾಗ ಸದ್ಯಕ್ಕೆ ಎರಡು ಮಿಷಿನ್ ಇದೆ. ಸೊ ನಮ್ಮಮ್ಮ ಟೇಲರು, ಹಾಗೆ ಅವರು ಟೀಚ್ ಕೂಡ ಮಾಡ್ತಾಯಿದ್ರು ಟೇಲರಿಂಗ್ ಇತ್ತು. ಸೊ ಎರಡು ಮಿಷಿನ್ ಇದೆ. ಸೊ ಮಿಷಿನ್ ಜಾಸ್ತಿ ಇತ್ತು, ಎಲ್ಲ ಮಾರಿದ್ರು. ಇವಾಗ ಸದ್ಯಕ್ಕೆ ಎರಡು ಮಿಷಿನ್ ಇಟ್ಕೊಂಡಿದ್ದಾರೆ, ಬೇಸಿಕ್ ಇದು. ಯಾಕೆಂದರೆ ಇವಾಗ ಸ್ವಲ್ಪನೇ ತಗೋತಾರೆ ಅವರು, ಯಾಕೆ ಹಸು ಎಲ್ಲ ಇರೋದ್ರಿಂದ ಅದನ್ನು ನೋಡ್ಕೋಬೇಕಲ್ವ. ಅದಕ್ಕೆ ಜಾಸ್ತಿ ಸ್ಟಿಚಿಂಗ್ ಇಂಥದ್ದೆಲ್ಲ ಮಾಡ್ತಾ ಇಲ್ಲ, ಬಂದಿದ್ದೆಲ್ಲ ತಗೋತಾರೆ ಆ್ಯಂಡ್ ಜಾಸ್ತಿ ತಗೊಳ್ಳೋಲ್ಲ ಹಾಗೆ. ಅದಕ್ಕೆ ಎರಡೇ ಇರೋದು, ಇಲ್ಲಾದರೆ ತುಂಬಾ ಮಿಷಿನ್ ಇತ್ತು ಏನಂದರೆ ಹೈ ಸ್ಪೀಡ್ ಅಂತೆ, ಮತ್ತು ಎಂಬ್ರಾಯ್ಡ್ರಿ ಈ ಟೈಪ್ ಇದೆಲ್ಲ ತುಂಬಾ ಮಿಷಿನ್ ಇತ್ತು, ಎಲ್ಲ ಕೊಟ್ಬಿಟ್ರು. ನಮಗೆ ಸದ್ಯಕ್ಕೆ ಇಷ್ಟೇ ಇದೆ. ಸೊ ನಾನು ಇವಾಗ ಇಲ್ಲೆಲ್ಲ ಸ್ಟಿಚ್ ಮಾಡ್ತೀನಿ. ಇದನ್ನೆಲ್ಲ ಅಮ್ಮ ಹೇಳಿದ್ರೆ ನನಗೆ ಟೈಮ್ ಇಲ್ಲ ಅಂತಾರೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಇಂಥದ್ದೆಲ್ಲ ಇಟ್ಟಿರ್ತೀನಿ ಇಲ್ಲಿ ಬಂದಾಗ, ಹಿಂಗೇನೆ ಎಲ್ಲ ಟೈಟ್ ಮಾಡ್ಕೊಳ್ಳೋದು ಅಥವಾ ಸ್ವಲ್ಪ ಹರಿದಿದ್ರೆ ಅದನ್ನೆಲ್ಲ ಸರಿ ಮಾಡ್ಕೊಂಡು ಹೋಗೋದು ಇಲ್ಲಿಂದ. ಇದು ಮಾಡೋದು ನನ್ನ ಕೆಲಸ. ಇದೆರಡು ನನ್ನದು ರೆಡಿ ಬ್ಲೌಸು, ಸ್ವಲ್ಪ ಲೂಸ್ ಇತ್ತು ಅದಕ್ಕೆ ಟೈಟ್ ಮಾಡಿತ್ತು. ನೋಡಿದ್ರಲ್ಲ ನನಗೂ ಕೂಡ ಬೇಸಿಕ್ ಸ್ಟಿಚ್ ಬರುತ್ತೆ. ಇದು ಒಂದು ಎಲ್ಲ ಆಯಿತು ನನ್ನದು ಮುಳುಗಿಸ್ತು. ಇವಾಗ ಏನು ಗೊತ್ತಾ, ಇವಾಗ ಅಮ್ಮನ ಸಾರಿನ ಸ್ಕೆಚ್ ಆಗ್ತಾ ಇದ್ದೀನಿ, ಯಾವುದನ್ನು ಉಡಬೇಕು ಅಂತ. ಏನಕ್ಕೆ ಅಂದರೆ ಸುಮ್ಮನೆ ಉಟ್ಟು ಒಂದು ಫೋಟೋ ತೆಗಿಯೋದು ಅಷ್ಟೇ. ಸೊ ಅದಕ್ಕೆ ಸ್ವಲ್ಪ ತೋರಿಸ್ತೇನೆ ನಿಮಗೂ ಕೂಡ ಅಮ್ಮನ ಸಾರಿ ಕಲೆಕ್ಷನು. ಬಂದುಬಿಟ್ಟು ನಮ್ಮಮ್ಮನ ಸಾರಿ ಕಲೆಕ್ಷನು ಇನ್ನೂ ಇದೆ. ಈ ಕಡೆ ಎಲ್ಲ ಈ ಕಡೆ ಎಲ್ಲ ಇಟ್ಟಿದ್ದಾರೆ ನೋಡಿ. ಇಷ್ಟು ಸಾರಿ ತಗೊಂಡು ಬಂದೆ, ಇದರಲ್ಲಿ ಇವಾಗ ಇದನ್ನೆಲ್ಲ ಉಡಬೇಕು ನಾನು, ಉಟ್ಟು ಒಂದೊಂದು ಫೋಟೋ ತೆಗಿಬೇಕು ಅಷ್ಟೇ. ಇದು ಯಾರೆಲ್ಲ ಮಾಡ್ತೀರಾ ಅಂತ ಹೇಳಿ, ನಿಮ್ಮ ಅಮ್ಮನ ಸಾರಿಯಿಂದ ಫೋಟೋಸ್ ಎಲ್ಲ ಯಾರು ತಗೋತೀರಾ ಅಂತ ಹೇಳಿ. ನಾನಂತೂ ಬಂದಮೇಲೆ ಸರ್ಚ್ ಮಾಡಿ ಎರಡು ಬ್ಲೌಸ್ ತಂದಿರ್ತೀನಿ, ಅದಕ್ಕೆ ನಾನು ಅಮ್ಮನ ಸಾರಿನ ಹಾಕ್ಕೊಂಡು ಫೋಟೋ ತೆಗೆದು ಆಮೇಲೆ ಹಂಗೆ ಇಡ್ತೀನಿ. ಇವಾಗ ಬೈತಾ ಇದ್ದಾರೆ, ಆಯಿತಾ ಎಲ್ಲ ತೆಗ್ದಿಯಾ, ಎಲ್ಲನೂ ಹಾಳು ಮಾಡಿದ್ಯಾ, ಇವಾಗ ಯಾರು ಮಾಡಿಸಿಡೋದು ಹಂಗೆ ಹಿಂಗೆ ಅಂತ ಬೈತಾ ಇದ್ದಾರೆ ನಮಗೆ ನೋಡಿ. ಇಷ್ಟಿದೆ ಇದು ಬಂದು ಈ ಸಾರಿ ಇದೆ ಅಲ್ವ, ಆ್ಯಕ್ಚುಲಿ ಬಂದು ಇದು ಕಾಟನ್ ಅಲ್ಲ, ಪೇಪರ್ ಸಿಲ್ಕ್ ಥರ ಅಂತ. ಆದರೆ ಇರೋ ಡಿಸೈನ್ ಇದು ಬಂದುಬಿಟ್ಟು ಎಂಬ್ರಾಯ್ಡ್ರಿ ವರ್ಕ್, ಇದು ತುಂಬಾ ಚೆನ್ನಾಗಿದೆ. ನನಗೆ ಈ ರೀತಿ ಸಾರಿಗಳು ತುಂಬ ಇಷ್ಟ. ಮಾತ್ರ ನನಗೆ ತಗೊಳಕ್ಕೆ ಅಲ್ಲ, ಅಮ್ಮ ತಗೊಂಡಾಗ ಇದನ್ನು ನಾನೊಂದು ಸಲ ಹಾಕೋಕ್ಕೆ ನನಗೆ ಇಷ್ಟ. ಇಂಥ ಸಾರಿಗಳು ತುಂಬ ಇಷ್ಟ ನನಗೆ, ಈ ವರ್ಕ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಇದೊಂದಿತ್ತು, ಇದನ್ನು ಒಂದು ಸಲ ಉಡಬೇಕು. ಇಂಥದ್ದೇ ನಂಗೆ ತುಂಬ ಇಷ್ಟ ಆಗುತ್ತೆ, ಲೈಟ್ ವೆಯ್ಟ್ ಸಾರಿ ತುಂಬ ಇಷ್ಟ ಆಗುತ್ತೆ. ಈ ಸಾರಿ ನಾನೇ ಅಮ್ಮನಿಗೆ ತೆಗೆಕೊಟ್ಟಿದ್ದು, ತುಂಬಾ ಗ್ರ್ಯಾಂಡ್ ಇದೆ ಈ ಸಾರಿ. ಅವರಿಗೆ ಈ ಸಾರಿನೇ ಒಂದು ಸಲನೂ ಉಟ್ಟಿಲ್ಲ ಆಯ್ತಾ. ಇದು ಇದಕ್ಕೆ ಇದು ಕಾಂಚೀಪುರಂ ಸಾರಿ, ಇದಕ್ಕೆ ಬಂದುಬಿಟ್ಟು ಕಾಂಚೀಪುರಂ ಈ ಸಾರಿ ಅಲ್ವಾ, ಇದಕ್ಕೆ ಬಂದುಬಿಟ್ಟು 2000 ಕೊಟ್ಟಿದ್ದೀನಿ ನಾನು ಅಷ್ಟೇ, 2000 ಕೊಟ್ಟಿದ್ದೀನಿ. ಸೊ ಅವರಿಗೆ ಇದು ಸಾರಿ ಕಲರ್ ಇಷ್ಟ ಆಗಿಲ್ಲ ಅಂತೆ, ಬೇಡ ಬೇಡ ಅಂತಿದ್ದಾರೆ. ಬೇಡಂದರೆ ಪರವಾಗಿಲ್ಲ, ನಾನು ಒಂದ್ಸಲ ಉಟ್ಟು ಫೋಟೋ ತೆಗೆದು ಅಲ್ಲೇ ಇಡ್ತೀನಿ ಅಂತ ಇದ್ದೀನಿ. ಅದಕ್ಕೆ ಈ ಸಾರಿನ ತೊಗೊಂಡಿದ್ದೀನಿ, ಆಮೇಲೆ ನೋಡಬೇಕು ಸದ್ಯಕ್ಕೆ ಇಷ್ಟ ಆಯಿತು. ಇದು ನನಗೆ ಸೂಟ್ ಆಗುತ್ತೆ ಅಂದ್ಕೋತೀನಿ ಅಲ್ವಾ. ನೋಡೋಣ, ಎಲ್ಲ ಫೋಟೋ ತೆಗಿಬೇಕು ಅಂತ ಇದೆ. ನೀವು ಫೋಟೋ ಅಂದರೆ ಫೋಟೋ ಶೂಟ್ ಥರ ಅಲ್ಲ, ನಮ್ಮ ಇಲ್ಲಿನ ಸೀನರಿ ಎಲ್ಲ ಚೆನ್ನಾಗಿರುತ್ತಲ್ಲ, ಒಂದು ಸ್ವಲ್ಪ ಮೊಬೈಲಲ್ಲಿ ಫೋಟೋ ತೊಗೊಳ್ತಾರೆ ಅಷ್ಟೇ. ಇವಾಗ ಬೈತಾರೆ, ಬೈತಾ ಇದ್ದಾರೆ ನನಗೆ ಯಾವಾಗಲಿಲ್ಲ.
ಎಲ್ಲ ಹಾಳು ಮಾಡಿದೆ ಅಂತ. ಓಕೆ, ಹಾಗೆ ಇನ್ನು ಸ್ವಲ್ಪ ನಾನು ನಮ್ಮ ಮಕ್ಕಳ ವಿಡಿಯೋಗಳನ್ನು ಹಾಕ್ತೀನಿ, ಎಷ್ಟು ಕಿತಾಪತಿ ಮಾಡ್ತಾರೆ ಅಂತ ನೋಡಿ. ಹಾಗೆ ಇದೇ ರೀತಿ ಜಗಳಗಳು ಆಡ್ತಾನೇ ಇರ್ತಾರೆ. ನಾನು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಹಾಕಿದ್ದೀನಿ. ಇದು ಏನಾಗ್ತಾ ಇದೆ ಅಂದರೆ, ಇಡೀ ನಮ್ಮ ಅಕ್ಕನ ಮಗಳು ಮತ್ತು ನನ್ನ ಮಗ, ಅವನು ಹೋಗಿ ಅವಳ ಜೊತೆ ಕೂತ, ಅಲ್ಲಿ ಕೂತ್ಕೋಬಾರ್ದು ನಮ್ಮ ಅಮ್ಮನ ಜೊತೆ ಅಂತ ಅವಳು ನೋಡಿ ಅವನನ್ನು ಯಾವ ರೀತಿ ಮಾಡ್ತಾ ಇದ್ದಾಳೆ ಅಂತ. ಅವನು ಬಿಡ್ತಾ ಇಲ್ಲ, ಅವಳು ಬಿಡ್ತಾ ಇಲ್ಲ, ಇದೇ ರೀತಿ ಆಗ್ತಾ ಇದೆ ಇಲ್ಲಿ. ಇಲ್ಲಿ ಒಂದು ಭೀಕರ ಜಗಳ ಆಗಿ ನಿಂತಿರೋದು ವಿಷಯ ಏನು ಗೊತ್ತಾ, ಈ ತುಳಸಿ ಕಟ್ಟೆ ಇದೆಲ್ಲ, ಇದರ ಈ ಎರಡು ಈ ಕಡೆ ಭಾಗ ಒಬ್ಳು ಇಟ್ಕೊಂಡಿದ್ಲು, ಆ ಭಾಗನೇ ಇಬ್ಬರಿಗೂ ಬೇಕು ಅಂತ ಒಂದು ದೊಡ್ಡ ಜಗಳ ಆಗಿ ಇವಾಗ ಮಳೆ ಬಂತು, ಒಳಗಡೆ ಬಂದರು. ಅದಕ್ಕೆ ನಾನು ಅಮ್ಮನಿಗೆ ಹೇಳ್ತಿದ್ದೆ, ಬೇಗ ನೀವು ಪಾಲ್ ಮಾಡಬೇಕು ಅಂತ, ಜಾಗನ ಭಾಗ ಮಾಡಿ ಇಬ್ಬರಿಗೂ ಕೊಡಿ ಅಂತ. ಅಷ್ಟು ದೊಡ್ಡ ಜಗಳ ಆಯಿತು. ಅವ್ರು ಹೋಗಿದ್ರು, ಇವತ್ತು ಮತ್ತೆ ಬಂದರು ಅವರು. ಇವಾಗ ನೋಡ್ತಾ ಇದ್ದೀರಲ್ವ, ಇದೆಲ್ಲ ಆಗ್ತಾ ಇದೆ ಮನೆಯಲ್ಲಿ. ನನಗೆ ವಿಡಿಯೋ ಮಾಡೋಕ್ಕಾಗಿಲ್ಲ ಆ ಟೈಮಲ್ಲಿ, ಫುಲ್ ಇವ್ರನ್ನ ಹಿಡ್ಕೊಳ್ಳೋದಾಯ್ತು. ಒಬ್ಬನು ಅವನಂತ ಅಹನಂತೂ ಫುಲ್ ಟೈಮ್ ಅಳ್ತಾನೆ ಇದ್ದಾನೆ, ಏನೇನಕ್ಕಂದು ಜಗಳಾಡ್ತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಮತ್ತು ಇದು ಏನು ಗೊತ್ತಾ, ನಾವು ಹಿಂಗೆ ಇವರು ಜೋರಾಗಿ ಜಗಳ ಆಡ್ತಾ ಇದ್ದಾಗ ನಾವು ನಮ್ಮ ಅಮ್ಮನ ಬ್ಯಾಗ್ ಇಟ್ಕೊಂಡು ನಾವು ಹೋಗ್ತೀವಿ ಅಂತ ಅಂದ್ಕೊಂಡು ಹೊರಗಡೆ ಹೋಗ್ತೀವಿ. ಆವಾಗ ಮಕ್ಕಳು ಕೂಡ ನಮ್ಮ ಜೊತೆನೇ ಬರ್ತಾರೆ, ಓಕೆ ಜಗಳ ಎಲ್ಲ ಸ್ಟಾಪ್ ಮಾಡಿಬಿಟ್ಟು ನಮ್ಮ ಜೊತೆ ಬರ್ತಾರೆ. ಅದನ್ನೇ ಇಲ್ಲಿ ಅಕ್ಕ ಮಾಡ್ತಾ ಇದ್ದಾಳೆ ನೋಡಿ, ಅವಳು ಅಕ್ಕನ ಮಗಳು ಬೇಗ ಬೇಗ ಜಗಳದೆಲ್ಲ ಬಿಟ್ಟು ಅವಳು ಹಿಂದೆ ಓಡೋಗ್ತಾ ಇದ್ದಾಳೆ. ನಿಖಿಲ್ ಜಾಸ್ತಿ ಉಪ್ಪದ್ರ ಮಲ್ಪಾರ ಮಲ್ಪಾರ ಜಾಸ್ತಿ ದುದಾದ ಸ್ನೇಕ್ ದಾದನ್ನು ಅನ್ನದಾಯ್ತ ಇನ್ನ ಬೇತೀನಿ ತೂಲೆದಾಯ್ತಂದ್ರು ರೆಡ್ಡು ಜನಲ್ಲ ದಾದವು ದಾದ ಹುಚ್ಚು ದಾದ ಎಂಚಿನವು ಇದು ಬುದ್ರ ದಾದ ಯದ್ವಿ ಅಲ್ಲ ದಾದ ಬನ್ನ ವೆಲ್ಕಮ್ ಬ್ಯಾಕ್. ನಾನು ಈ ವಿಡಿಯೋನ ಒಂದು 3 ದಿವಸದ ನಂತರ ವಿಡಿಯೋ ಮಾಡ್ತಾ ಇದ್ದೀನಿ. ನನಗೆ ಅದನ್ನು ಕಂಟಿನ್ಯೂ ಮಾಡೋಕ್ಕಾಗಲ್ಲ, ಇಲ್ಲಿ ಜಗಳ ಅದು ಇದು ಇರೋದ್ರಿಂದ. ಇವತ್ತು ಥರ್ಡ್ ಡೇನ ಯಾವ ಡೇನ ನಮ್ಗೆ ಗೊತ್ತಿಲ್ಲ. ಇವತ್ತು ನಾವು ನಮ್ಮ ಸಿಟಿಗೆ ಹೋಗ್ತಾ ಇದ್ದೀವಿ, ನಮ್ಮ ಪೇಟೆಗೆ ಹೋಗ್ತಾ ಇದ್ದೀವಿ. ನಮ್ಮ ಪೇಟೆ ಅಂದರೆ ನಮಗೆ ಪುತ್ತೂರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಏನಕ್ಕೆ ಹೋಗ್ತಾ ಇದ್ದೀವಿ ಅಂದರೆ, ಹಿಂಗೆ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ ನೋಡಿ. ಇವಳು ಕೂಡ ರೆಡಿ ಆಗಿದ್ದಾಳೆ. ಹಾಗೆ ಇವರಿಬ್ರು ಇಲ್ಲಿ ನಮ್ಮ ಇಬ್ಬರು ಪೆಟ್ಟಿಸ್ಟ್ ಅಂದರೆ ಏನಂತಾರೆ, ರೌಡಿಸಮ್ ಮಾಡ್ತಾಯಿದ್ದಾರೆ ನೋಡಿ, ಹಂಗೆ ಲೈವಲ್ಲೇ ಬರುತ್ತೆ ಅದೆಲ್ಲ. ಅವರಿಬ್ಬರು ರೆಡಿ ಆಗಿದ್ದಾರೆ. ಸೊ ಇವಾಗ ಹೋಗ್ಬೇಕು ನಾವು, ಆಟೋದಲ್ಲಿ ಹೋಗೋದು. ಸೊ ಸ್ವಲ್ಪ ಕೆಲಸ ಇದೆ ಅದಕ್ಕೆ ಹೋಗ್ತಾ ಇದ್ದೀವಿ. ಇವ್ರದ್ದು ನೋಡಿ ಹಿಂಗೆ ಆಗ್ತಾಯಿರುತ್ತೆ, ಇದೇ ಜಗಳ. ಇದು ನಾವು ವಿಡಿಯೋಗೋಸ್ಕರ ಅಂತಲ್ಲ, ಇದು ಹಿಂಗೆ ಆಗ್ತಾ ಇರುತ್ತೆ. ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ನಂಗೆ ಸಾಕಾಗೋಗುತ್ತೆ. ಸೊ ಅದಕ್ಕೆ ಇವತ್ತು ನಾವು ಸಿಟಿಗೆ ಹೋಗ್ತಾ ಇದ್ದೀವಿ. ನೋಡೋಣ, ಆದರೆ ಶೂಟ್ ಮಾಡ್ತೀನಿ ಸಿಟಿಯಲ್ಲಿ, ಇಲ್ಲ ಅಂದರೆ ಬಂದುಬಿಟ್ಟು ವಿಡಿಯೋನ ಎಂಡ್ ಮಾಡಬೇಕು ಅಂತ ಇದ್ದೀನಿ. ಆಮೇಲೆ ನ್ಯೂ ವಿಡಿಯೋ ಸ್ಟಾರ್ಟ್ ಮಾಡಬೇಕು. 3 ದಿವಸ ಆಯಿತು ಈ ವಿಡಿಯೋನ ನಾನು ಎಂಡ್ ಮಾಡೇ ಇಲ್ಲ. ಹಲೋ, ಹಾಯ್ ಹಾಯ್ ಬನ್ ಓ ಪೆಟ್ಟಿಸ್ ಬನ್ ಹಾಯ್ ಬನ್ ಹಾಯ್ ಬನ್ ಹಾಯ್ ಬನ್
ಇಲ್ಲಿ ಯಾರು ಇಲ್ಲ, ನಾನೇನ ಕಾಯ್ ಮಾಡ್ಬೇಕು ಅಂತ ಅವಳು. ಯಾರಿದ್ದಾಳು ಹುಡುಚಿ ತರ ಒಬ್ಳೆ ಮಾತಾಡ್ತಿದ್ದಾಳೆ ಅಂತ ನೋಡೋಣ. ಇವಾಗ ಸಿಟಿಗೆ ಹೊರಟಿದ್ದೀವಿ, ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಮುಂಚೆಲ್ಲಾದರೆ ಇಬ್ಬರ ಅಂದರೆ ನಮ್ಮ ಹತ್ರ ಇಬ್ಬರ ಹತ್ರನೂ ಕಾರ್ ಇರೋದ್ರಿಂದ ಆರಾಮಾಗಿ ಹೋಗಿ ಬರ್ತಾ ಇದ್ವಿ. ಇವತ್ತು ಫಸ್ಟ್ ಟೈಮ್ ನಾವು ಆಟೋದಲ್ಲಿ ಹೊರಟಿರೋದು, ಅಂದರೆ ಇಷ್ಟು ಜನ ಒಟ್ಟಿಗೆ, ನಾನು ಇವರು ಇಷ್ಟು ಜನ ಆಮೇಲೆಲ್ಲ ಹೋಗ್ತಾ ಇದ್ವಿ. ಎಷ್ಟು ಬೇಗ ಬರ್ತೀವಿ ಅಂತ ಗೊತ್ತಿಲ್ಲ, ತುಂಬ ಪ್ಲ್ಯಾನ್ ಇದೆ ನಮ್ಗೆ, ತುಂಬ ಕೆಲಸ ಇದೆ ಅದಕ್ಕೆ ಹೋಗ್ತಾ ಇರೋದು. ಮೈ ಗಾಡ್ ಗೊತ್ತಿಲ್ಲ, ಇವರನ್ನು ಇಟ್ಕೊಂಡು ಕಂಟ್ರೋಲ್ ಮಾಡೋದಾದರೆ ನಾವು ಎಲ್ಲ ಮುಗಿಸ್ಕೊಂಡು ಬರೋದು, ಇಲ್ಲಾಂದರೆ ಹಾಗೆ ಬರೋದು ಅಂತ ಇದ್ದೀವಿ. ನೋಡೋಣ ಏನೇನು ಆಗುತ್ತೆ ಇವತ್ತು ಅಂತ. ನಾನು ಸಿಟಿಯಲ್ಲಿ ಏನು ವಿಡಿಯೋ ಮಾಡಿಲ್ಲ, ಹಾಗೆ ಇದು ಈವ್ನಿಂಗ್ನ ಕ್ಲಿಪ್ಪಿಂಗ್ಸ್ ನಾನು ಇಲ್ಲಿ ಹಾಕ್ತಾ ಇರೋದು. ಆಯಿತು, ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಮಾಡಾಯಿತು. ಈ ವಿಡಿಯೋನ ನಾನು ಎಂಡ್ ಮಾಡ್ತೀನಿ, ಯಾಕೆಂದರೆ ಒಂದು 3 ಡೇಸಿಂದ ಈ ವಿಡಿಯೋನ ನಾನು ಅಂದರೆ ಎಂಡೇ ಮಾಡ್ತಾ ಇಲ್ಲ, ಹಾಗೆ ಹೋಗ್ತಾನೇ ಇದೆ. ಮತ್ತು ಇನ್ನೊಂದು ಏನಂದರೆ ಊರಿಗೆ ಬಂದಾಗ ಸ್ಟಾರ್ಟ್ ಮಾಡಬೇಕಾದ್ರೆ ವಿಡಿಯೋ ಹೇಳಿದ್ದೆ ನಾನು, ತುಂಬಾ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆ ರೀತಿ ಈ ರೀತಿ ಅಂತ ಅಲ್ಲ, ಎಲ್ಲ ಪ್ಲ್ಯಾನಿಂಗಲ್ಲೇ ಇದೆ, ಆಗ್ತಾನೇ ಇಲ್ಲ. ಯಾಕಂದರೆ ನಾನು ಅಂದ್ಕೊಂಡಿರಲಿಲ್ಲ ಇವರಿಬ್ಬರು ಸೇರಿದಾಗ ಈ ರೀತಿಯೆಲ್ಲ ಆಗುತ್ತೆ, ಇಷ್ಟೆಲ್ಲ ಕಷ್ಟ ಕೊಡ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ. ಸೊ ಸಿಕ್ಕಾಪಟ್ಟೆ ಕಷ್ಟ ಆಗೋಯಿತು. ಅವ್ರನ್ನ ಕಂಟ್ರೋಲ್ ಮಾಡೋದೇ ಒಂದು ದೊಡ್ಡ ಕೆಲಸ ಅಂತ ಅನಿಸ್ಬಿಡ್ತು. ಇವಾಗ ಮುಟ್ಟಕ್ಕಾಗೋದಿಲ್ಲ, ಕ್ಯಾಮ್ರಾನೇ ಮುಟ್ಟಕ್ಕಾಗೋದಿಲ್ಲ. ಸೊ ಈವನ್ ರೆಸಿಪಿ ಕೂಡ ಅಷ್ಟೇ, ಅಮ್ಮ ಮಾಡ್ತಾ ಇರ್ತಾರೆ ನನಗೆ ಹೋಗಿ ಶೂಟ್ ಮಾಡೋಕ್ಕೂ ಆಗೋದಿಲ್ಲ, ತುಂಬ ಕಷ್ಟ ಅನಿಸ್ಬಿಡ್ತು ನನಗೆ. ನೋಡೋಣ, ನೆಕ್ಸ್ಟ್ ಮಾಡೋಕ್ಕಾದರೆ ಖಂಡಿತ ಶೂಟ್ ಮಾಡ್ತೀನಿ. ಇಬ್ಬರಿದ್ರೆ ಹೆಂಗೋ ವಿಡಿಯೋ ಮಾಡ್ಕೊಂಡು ಹೋಗ್ಬೋದು, ಇಬ್ಬಿಬ್ಬರಿದ್ರೆ ತುಂಬಾ ಕಷ್ಟ, ತುಂಬಾ ಆಗೋದೇ ಇಲ್ಲ ಅವರಿಬ್ಬರನ್ನ ಇದು ಮಾಡೋಕ್ಕೆ. ಅಷ್ಟು ಟಯರ್ಡ್ ಆಗಿಬಿಡುತ್ತೆ ಅವರಿಬ್ಬರನ್ನ ಸಮಾಧಾನ ಮಾಡೋ ಹೊತ್ತಿಗೆ. ಗೊತ್ತಿಲ್ಲ, ಅಮ್ಮ ಒಂದೊಂದು ಸಲ ಹೇಳೋರು ಈ ರೀತಿ ಮಕ್ಕಳನ್ನು ನೋಡೇ ಇಲ್ಲ ಅಂತ, ಆ ರೀತಿ ಇರ್ತಾರೆ ಇವರಿಬ್ರು. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡಿ, ಆಲ್ಮೋಸ್ಟ್ ಈ ವಿಡಿಯೋದಲ್ಲಿ ನಮ್ಮ ಮಕ್ಕಳ ಜಗಳನೇ ಇರುತ್ತೆ ಅಂದ್ಕೋತೀನಿ. ಮತ್ತು ಇನ್ನೇನು ಮಾಡೋದು, ನನಗೆ ಬೇರೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ. ಸೊ ಹೋಪ್ ನೀವು ಕೂಡ ಅದನ್ನು ನೋಡ್ತೀರಾ, ನಿಮ್ಮ ಮನೇಲಿ ಕೂಡ ಈ ರೀತಿ ಮಕ್ಕಳಿದ್ದಾರಾ ಅದೆಲ್ಲ ಕಮೆಂಟ್ ಮಾಡಿ. ಆಮೇಲೆ ಮನೆಯ ವಿಡಿಯೋದಲ್ಲಿ ಸಿಗ್ತೀನಿ. ಹೋಪ್ ನಾನು ಒಳ್ಳೆ ಕಂಟೆಂಟ್ ಇಟ್ಕೊಂಡು ವಿಡಿಯೋ ಮಾಡ್ತೀನಿ ಮುಂದಿನ ಸಲ ಅಂದ್ಕೋತೀನಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಬಾಯ್.